सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। कोळियूरु रामचंद्र रायरु हेळुवंतह हेसरु केळिद कूडले नमगे अवर व्यक्तित्व मत्तु अवर वेषगळदे नेनपु। इन्नोम्मे श्रेणी सत्रदल्लि अवरु माताडिद्दु केळिद्दु नन्न नेनपु। ಅವರು ಸಣ್ಣದಿರುವಾಗ ಯಕ್ಷಗಾನದಲ್ಲಿ ಒಂದು ತರಬೇತಿ ಹೇಗಿತ್ತು ಹೇಳಿದರೆ, ಒಂದು ಸೀತೆಯ ಪಾತ್ರವನ್ನು ಮಾಡಿದಂತಹ ಒಬ್ಬ ವೇಷಧಾರಿ ಪಾತ್ರ ಮಾಡಿದ ಮೇಲೆ ಪರಪುರುಷನೊಂದಿಗೆ ಮಾತನಾಡುವುದು, ಪರಪುರುಷನೊಳಗೆ ಕೂತ್ಕೊಳ್ಳುವಂತದ್ದನ್ನು ನಿಲ್ಲಿಸುವಂತಹ ಮಟ್ಟಿನಲ್ಲಿ ಆಗಿನ ಒಂದು ಆಟದ ತರಬೇತಿ ಇತ್ತು, ಕುರಿಯ ವಿಠಲ ಶಾಸ್ತ್ರಗಳಿಂದ ಅವರು ಕಲಿತದ್ದಂತೆ। ಚುಡಾಮಣಿಯ ಪ್ರಸಂಗದಲ್ಲಿ ಸೀತೆ ಯೊಂದಿಗೆ ಹನುಮಂತ ಮಾತಾಡ್ತಾನೆ, ಕೊನೆಗೆ ಹನುಮಂತನಿಗೆ ಆಶೀರ್ವಾದ ಮಾಡುವಾಗ ತಲೆಮುಟ್ಟಿ ಸೀತೆ ಆಶೀರ್ವಾದ ಮಾಡಿದ್ದಕ್ಕೆ ಕುರಿ ವಿಠಲ ಶಾಸ್ತ್ರಿಗಳು ಆಕ್ಷೇಪಿಸಿದರಂತೆ, ಮಗನ ಹಾಗೆವ ಮಗ ಅಲ್ಲ ಅಂತ। ಆ ತರಬೇತಿಯ ನೆನಪನ್ನು ಆರಂಭದಿಂದ ಕೊನೆಯವರೆಗೂ ಉಳಿಸಿ ಬೆಳೆಸಿದವರು ಕೋಳಿ ರಾಮಚಂದ್ರಯ್ಯರು। ಅವರ ಪಾತ್ರವನ್ನು ಅಷ್ಟು ಚೆನ್ನಾಗಿ ಒಂದು ಅರ್ಥೈಸಬಹುದು। ಒಂದು ಸೀತೆಯ ಪಾತ್ರ ಮಾಡಿದರೆ ಸೀತೆಯ ಹೆಜ್ಜೆಯಲ್ಲಿ ಗೆಜ್ಜೆಯ ನಾದ ಕೇಳಲಿಕ್ಕಿಲ್ಲ, ಅಷ್ಟು ಒಂದು ಸೌಮ್ಯವಾದಂತಹ ನಾಲ್ಕು ಹೆಜ್ಜೆಗಳನ್ನು ಹಾಕುವ ಮೂಲಕವಾಗಿ ಗರತಿಯ ಪಾತ್ರವನ್ನು ಅತ್ಯಂತ ಚೆನ್ನಾಗಿ ನಿರ್ವಹಿಸಬಲ್ಲವರು। ಮಾಯಾಶೂರ್ಪಣಕ್ಕೆ ಕೊಟ್ಟರೆ ಅದರಲ್ಲಿ ತನ್ನ ಕುಣಿತ ಗೆಜ್ಜೆಯ ನಾದವನ್ನು ಎಲ್ಲರಿಗೂ ಕೇಳಿಸ್ತಾ ಮುಂದುವರಿಯುವರು। ಇದು ಅವರ ಆಂಗಿಕವಾದರೆ ಆಹಾರ್ಯದಲ್ಲೂ ಹಾಗೆ, ಅವರದ್ದೊಂದು ವೇಷಭೂಷಣಗಳಲ್ಲಿಯೂ ಬಹಳ ವ್ಯತ್ಯಾಸಗಳಿವೆ, ಅರ್ಥದಲ್ಲೂ ಅಷ್ಟೇ। ಸೀತೆ ಆದರೆ ನಾಲ್ಕು ಶಬ್ದ, ಅದು ಭಾವನಾತ್ಮಕವಾದಂತಹ ಶಬ್ದ, ಒಂದೊಂದು ಶಬ್ದದಲ್ಲೂ ತೂಕ ಎನ್ನುವುದು ಇರ್ತಾ ಇತ್ತು। ಮಾಯಾಶೂರ್ಪನಕ್ಕೀಗ ಅದು ಇಲ್ಲ, ಅದು ಗಯ್ಯಾಳಿಯ ಒಂದು ಮಾತೇ ಮುಂದುವರಿಯುವಂತಹ ಕ್ರಮ। ಹೀಗೆ ಗರತಿಯ ಪಾತ್ರವನ್ನು, ಗಯ್ಯಾಳಿಯ ಪಾತ್ರವನ್ನು, ಅದರ ಮಧ್ಯದ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸಬಲ್ಲಂತಹ ಒಂದು ಪೂರ್ಣ ಚೈತನ್ಯ ಇರುವಂತಹ ಒಬ್ಬ ವ್ಯಕ್ತಿ ಕೋಳಿಯೂರು ರಾಮಚಂದ್ರಯ್ಯರು. ನಾವು ದೃಶ್ಯಕಾವ್ಯಗಳನ್ನು ವೀಕ್ಷಿಸುವಾಗ ದೃಶ್ಯಕಾವ್ಯದಲ್ಲಿ ಆಹಾರ್ಯ, ಆಂಗಿಕ ಮತ್ತು ವಾಚಿಕ ಇದ್ದ ಹಾಗೆ ಸಾತ್ವಿಕ ಅಂತ ಒಂದು ಅಭಿನಯ ಪ್ರತ್ಯೇಕವಾಗಿ ಹೇಳ್ತಾರೆ। ಯಕ್ಷಗಾನದಲ್ಲಿ ಪಾತ್ರ ಗೌರವ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ। ಸಾತ್ವಿಕ ಹೇಳಿದರೆ ಈ ಮೂರರಲ್ಲೂ ಇರತಕ್ಕಂತಹ ವಿಶೇಷತೆ, ಅದು ರಾಮ ಆದರೆ ಹೇಗಿರಬೇಕು, ಸೀತೆ ಆದರೆ ಹೇಗಿರಬೇಕು, ಮತ್ತು ಮಾಯಾಶೂರ್ಪನಿಗೆ ಆದರೆ ಹೇಗಿರಬೇಕು, ಮಾಯಾಪೂತನಿಯಾದರೆ ಹೇಗಿರಬೇಕು, ಹೀಗೆ ವಿಶೇಷವಾದಂತಹ ಕಲ್ಪನೆ, ಆ ಕಲ್ಪನೆಯನ್ನು ಸರಿಯಾಗಿ ಅರ್ಥೈಸಿಕೊಂಡ ಕಾರಣ ಸಾತ್ವಿಕಾಭಿನಯದ ಒಂದು ಸಾಕಾರ ಮೂರ್ತಿ ಹೇಳಿದರೆ ಅದು ಕೋಳಿಯೂರು ರಾಮಚಂದ್ರಯ್ಯರು ಅಂತ ಹೇಳುವಂಥ ವಿಷಯವನ್ನು ನಾವು ಎಲ್ಲಿಯೂ ಹೇಳಬಲ್ಲೆ, ಯಾಕಂದರೆ ಅವರ ಅಷ್ಟು ಪಾತ್ರಗಳನ್ನು ನಾನು ಗಮನಿಸಿದವ. ವಿಶ್ವಾಮಿತ್ರ ಮೇನಕೆಯ ಆ ಒಂದು ಶೃಂಗಾರವೇ ಬೇರೆ, ಮಾಯಾಶೂರ್ಪನಕಿಯ ಶೂರ್ಪನಕಿಯ ಶೃಂಗಾರವೇ ಬೇರೆ, ಇದನ್ನು ಅವರು ಅರಿತವರು. ಕೃಷ್ಣ ಪಾರಿಜಾತದ ಆ ಸತ್ಯಭಾಮೆಯ ಗಂಡನ ಮೇಲಿನ ಪ್ರೀತಿಯ ಕೋಪ, ಅದನ್ನೊಂದು ಬಿಂಬಿಸುವಂತಹ ಕ್ರಮವೇ ಅವರದೊಂದು ಅತ್ಯಂತ ಶ್ರೇಷ್ಠವಾದದ್ದು. ಹೀಗೆ ಒಂದೊಂದು ಪಾತ್ರವನ್ನು ಯೋಚಿಸಿದರೂ ಸಹ ಅತ್ಯಂತ ಚೆನ್ನಾಗಿ ಬಿಂಬಿಸತಕ್ಕಂತಹ ಪಾತ್ರ. ಅವರ ಕೆಲವು ಮಾತುಗಳನ್ನು ನಾನು ಹೇಳಲೇಬೇಕು. ಉದಾಹರಣೆಗೆ ದೇವಿ ಮಹಾತ್ಮೆಯ ದೇವಿ ಅವರು ಯಾವತ್ತೂ ಹೇಳೋದು, ದರ್ಶನ ಬರುವಂಥದ್ದು ದೇವಿ ಅಲ್ಲ ಅಂತ ಪುರುಷೋತ್ತಮ ಭಟ್ರು ಹೇಳ್ತಿದ್ರು. ಅದನ್ನು ಕೋಳಿಯೂರು ರಾಮಚಂದ್ರ ರಾಯರು ಅದನ್ನು ಒತ್ತಿ ಒತ್ತಿ ಹೇಳ್ತಿದ್ರು. ಯಾಕೇಳಿದರೆ ದೇವಿಗೆ ಕೋಪ ಬರುವುದಿಲ್ಲ, ಕೋಪ ಬಂದಾಗೆ ನಟಿಸ್ತಾಳೆ ಅಂತ ಒಳ್ಳೆಯ ಒಂದು ಕಲ್ಪನೆಯ ದೇವಿಯನ್ನು ಮಾಡ್ತಾ ಇದ್ದವರು. ದಕ್ಷಾಧ್ವರದ ದಾಕ್ಷಾಯಿಣಿ ಆ ನೋಡಿರಿ ದ್ವಿಜರು ಪೋಪುದನ್ನು ಅಲ್ಲಿಂದ ಹಿಡ್ಕೊಂಡು ತನ್ನ ಗಂಡನನ್ನು ಒಪ್ಪಿಸುವಂತಹ ಪರಿ, ಚಂದ್ರಮತಿಯಲ್ಲಿ ಮತಿಯ ಪಾತ್ರದಲ್ಲಿ ದುಃಖವನ್ನು ಸುಖವಾಗಿ ಕಾಣಬಲ್ಲಂತಹ ಒಬ್ಬ ಗರತಿಯ ಅವರ ಪಾತ್ರ, ಇದನ್ನೆಲ್ಲ ನೋಡುವಾಗ ಕೋಳಿಯೂರು ರಾಮಚಂದ್ರಯ್ಯರು ಈಗ ಪಾತ್ರಕ್ಕೆ ಬರ್ತಾ ಇಲ್ಲಲ್ವಾ, ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾ ಇಲ್ಲವಲ್ಲ ಎನ್ನುವಂಥದ್ದೇ ಬೇಸರ ನಮಗೆ. ಅವರ ವೃದ್ಧಾಪ್ಯದಿಂದ ಅದು ಆಗಿರ್ಬೋದು, ಆದರೂ ನಮಗೆ ಬೇಸರ ಆಗ್ತದೆ. ಯಾಕೇಳಿದರೆ ಇಡೀ ಹರಿಶ್ಚಂದ್ರ ಕಾವ್ಯದಲ್ಲಿ ಮುಕ್ಕಾಲು ಭಾಗ ನಮ್ಮನ್ನು ಕೂಗಿಸಿದ್ದೆ ಅವರು,
ಅಂತಹ ಪಾತ್ರವನ್ನು ನಾವು ಅನುಭವಿಸಿದಂತಹ ಒಬ್ಬ ಪುಣ್ಯಾತ್ಮ ನಾನು. ಅಷ್ಟು ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಕೋಳ್ಳೂರು ರಾಮಚಂದ್ರ ಅವರು ಅದರೊಂದಿಗೆ ಅವರು ಪುರುಷ ಪಾತ್ರಗಳನ್ನು ನಮ್ಮ ಮೇಳದಲ್ಲಿ ಮಾಡಿದವರು. ಅವರ ವೃದ್ಧಾಪ್ಯದಲ್ಲಿ ಲವಕುಶ ಕಾಳಗದ ಕುಶವನ್ನು ನೋಡಿದ್ದೇನೆ ನಾನು. ಆ ಸಂದರ್ಭದಲ್ಲಿ ಅವರು ವೃದ್ಧರಾಗಿದ್ದಾರೋ ಇಲ್ಲವೋ ಎನ್ನುವಂತಹ ಒಂದು ಸಂಶಯ ಬರುವ ರೀತಿಯಲ್ಲಿ ಕುಶಲವ ಕಾಳಗದ ಕುಶ ಆಗಿತ್ತು ಅವರದು. ನಾಲ್ಕನೇ ಕಾಲದ ಪದ್ಯಕ್ಕೆ ಇಡೀ ಮೈಯನ್ನು ಪುಡಿ ಮಾಡಿ ಅವರು ಕುಶ ಪಾತ್ರ ಮಾಡಿದ್ದಾರೆ. ಹಾಗಾಗಿ ಯಾವ ಪಾತ್ರವನ್ನು ಎಷ್ಟು ಬಿಂಬಿಸಬೇಕು ಇದರ ಬಗ್ಗೆ ಸರಿಯಾದ ಅರಿವಿದ್ದವರು. ತಾಳಮದ್ದಲೆಯಲ್ಲಿ ತಗೊಳ್ಳೋಣ ನಾವೇ. ತಾಳಮದ್ದಲೆಯಲ್ಲೂ ಅಷ್ಟೇ ಒಂದು ವಿಶೇಷವಾದದ್ದು. ಯಾಕಂದರೆ ತಾಳಮದ್ದಲೆ ಮತ್ತು ಆಟ ಎರಡು ಬೇರೆ ಬೇರೆ. ಆಟದಲ್ಲಿ ಮಾತಾಡೋಕ್ಕಿಂತ ಹೆಚ್ಚು ತಾಳಮದ್ದಲೆಯಲ್ಲಿ ಮಾತಾಡಬೇಕು. ತಾಳಮದ್ದಲೆ ನನಗೆ ಮಾತಾಡಲಿಕ್ಕೆ ಗೊತ್ತುಂಟು ಅಂತೇಳಿ ಆಟದಲ್ಲಿ ಮಾತಾಡಬಾರ್ದು ಅಷ್ಟು. ಅದೇ ವಿಷಯವನ್ನು ಅತ್ಯಂತ ಸಂಕ್ಷೇಪವಾಗಿ ಬಿಂಬಿಸಬೇಕು. ಎರಡೂ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿ. ಅವರ ಎದುರಲ್ಲಿ ನಾನು ಹಲವು ಪಾತ್ರಗಳನ್ನು ಕೆಲವು ಮಾಡಿದ್ದೇನೆ. ಅದರಲ್ಲೂ ವಿಶೇಷವಾಗಿ ತಾಳಮದ್ದಲೆಯಲ್ಲಿ, ನಾನು ಆಟದಲ್ಲಿ ಅಲ್ಲ, ಅದರಲ್ಲಿಯೂ ವಿಶೇಷವಾಗಿ ರಾಮ ಪಟ್ಟಾಭಿಷೇಕದ ಅವರ ಕೈಕೇಯಿಗೆ ನನ್ನೊಂದು ಲಕ್ಷ್ಮಣ ಇತ್ತು. ನಾನು ನನ್ನ ಮೇಲೆ ಅತ್ಯಂತ ಗೌರವದಿಂದ ನನ್ನಲ್ಲಿ ಮಾತಾಡುವವರು. ಆದರೆ ಪಾತ್ರದೊಳಗೆ ಹೋಗುವುದು ಹೇಳಿದರೆ ಆ ದಿವಸ ಲಕ್ಷ್ಮಣ ನನ್ನನ್ನು ಮಾತಾಡಲಿಕ್ಕೆ ಬಿಡಲಿಲ್ಲ. ಏನು ನೀವು ಮಹಾವೀರ ಹೇಳಿದರೆ ಏನು, ಏನು ಮಹಾವೀರ ನೀನು ಏನು ಎಂಥ ಸಾಧನೆ ಮಾಡಿದ್ದಿ ಅಂತ ಶುರು ಮಾಡಿ ಮಾತಾಡಲಿಕ್ಕೆ ಬಾಯಿ ಮುಚ್ಚು ಅಂತೇಳಿ ಮಾತಾಡಲಿಕ್ಕೆ ಬಿಡಲಿಲ್ಲ. ನನ್ನ ಮಾತಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರ ಮಾತಿನ ಮಧ್ಯದಲ್ಲಿ ನನ್ನನ್ನು ಮಾತಾಡಲಿಕ್ಕೆ ಬಿಡದೆ ನಿಜವಾಗಿ ಕೈಕೇಯಿ ಎನ್ನುವಂಥದ್ದು ಆ ಸಂದರ್ಭದ ಒಂದು ತೂಟೆ. ಅದನ್ನು ಅತ್ಯಂತ ಚೆನ್ನಾಗಿ ಬಿಂಬಿಸಿದವರು. ಆಮೇಲೆ ಒಂದು ಪೌರಾಣಿಕವಲ್ಲದಿದ್ದರೂ ಸಹ ಬೇಡರಗಣ್ಣಪದ ಒಂದು ಸೂಳೆಯ ತಾಯಿ ನಾನು ಅವರು ನೋಡಿದ್ದು. ಅವರು ಆ ಸಮಯದಲ್ಲಿ ಅಷ್ಟು ಅವರಿಗೆ ಪ್ರಾಯ ಆಗಿದೆ. ಅವರ ಯೌವನ ಕಾಲದಲ್ಲಿ ಅವರ ವೇಷವನ್ನು ನಾನು ಕಾಣಲಿಲ್ಲ. ಆ ಒಂದು ಕಲ್ಪನೆಯೇ ವಿಚಿತ್ರ. ಯಾರಾದರೂ ಅವರೇ ಸ್ವತಃ ಒಂದು ಸೂಳೆಯ ಮನೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದರು ಎನ್ನುವ ರೀತಿಯಲ್ಲಿ ಅದನ್ನು ಅವರು ಬಿಂಬಿಸಿದ್ದಾರೆ. ಇದು ನಾನು ಯಾವತ್ತೂ ಹೇಳುವಂಥದ್ದು. ಹೀಗೆ ಯಾವುದೇ ಪಾತ್ರವನ್ನು ಕೊಟ್ಟರೂ ಸಹ ಆ ಪಾತ್ರದ ಸ್ವರೂಪ ಸಾತ್ವಿಕ ಅಂತ ಹೇಳುವಂಥದ್ದು ಅಭಿನಯ. ಆ ಪಾತ್ರದ ಸ್ವರೂಪ ಅದು ಮೊದಲಾಗಿ ಯೋಚನೆ ಮಾಡಿ ಆ ಪಾತ್ರದ ಸ್ವರೂಪಕ್ಕೆ ಸರಿಯಾದಂತಹ ಪಾತ್ರವನ್ನು ತಾನು ಬಿಂಬಿಸುವಲ್ಲಿ ಆಹಾರ್ಯ ಆಂಗಿಕ ಮತ್ತು ವಾಚಿಕವನ್ನು ಅದಕ್ಕೆ ಸರಿಯಾಗಿ ಜೋಡಿಸಿ ಹೇಳುವಂತಹ ಒಂದು ಮೂರ್ತ ಸ್ವರೂಪದ ಒಂದು ಕಲಾವಿದ ಇದ್ದರೆ ಅದು ಕೋಳ್ಳೂರು ರಾಮಚಂದ್ರಯ್ಯರು. ಮುಂದಿನವರಿಗೆ ಹೀಗೆ ಒಂದು ಅಂತ ಹೇಳಲಿಕ್ಕೆ ಅವರು ಬೇಕು. ಆ ಮೂಲಕವಾಗಿ ನಮ್ಮ ಕಟೀಲ ಭ್ರಮರಾಂಬಿಕೆ ಸಂತೋಷ ಆಗ್ತದೆ. ಯಾಕೇಳಿದರೆ ಕಟೀಲಿಗೆ ಅತ್ಯಂತ ಪ್ರೀತಿಯಾದವರು ಒಬ್ಬರು ಕೋಳ್ಳೂರು ರಾಮಚಂದ್ರಯ್ಯರು. ನನ್ನ ತಂದೆ ಸದಾನಂದ ಆಶ್ರಮರು. ಅವರದ್ದು ಪ್ರತಿ ವರ್ಷ ಮೇಯ ಕೊನೆಯ ಶುಕ್ರವಾರದಲ್ಲಿ ಆಟ. ಹಾಗಾಗಿ ಕರ್ನಾಟಕ ಮೇಳ ಒಳಗಾಗಿರ್ತದೆ. ಕಟೀಲು ಮೇಳಕ್ಕೆ ಅವರನ್ನು ಕಲಿಯುವಂತಹ ಕ್ರಮ ನನ್ನ ತಂದೆ ಇಟ್ಕೊಂಡಿದ್ದರು. ಹಾಗಾಗಿ ಕರ್ನಾಟಕ ಮೇಳದ ಕೋಳ್ಳೂರು ರಾಮಚಂದ್ರಯ್ಯರು, ರಾಮದಾಸ್ ಸ್ವಾಮಿಗುರು, ಅರುವ ಕೊರಗಪ್ಪ, ಪುಂಡರೀಕಾಕ್ಷ ಉಪಾಧ್ಯಾಯರು, ಮಂಡಚ್ಚರು, ಅಮ್ಮಣ್ಣಯ್ಯರು, ಮಿಜಾರ ಅಣ್ಣಪ್ಪ, ಆಮೇಲೆ ಪುಳಿಂಚ ರಾಮಯ್ಯಶೆಟ್ರು, ಇವರೆಲ್ಲ ಕಟೀಲು ಮೇಳದಲ್ಲಿ ನಮ್ಮ ತಂದೆಯ ಸೇವೆಗೆ ಬರ್ತಾಯಿದ್ರು. ನನ್ನ ಆ ಯಕ್ಷಗಾನವನ್ನು ನೋಡಲಿಕ್ಕೆ ಸುಮಾರು 1,000ಕ್ಕಿಂತ ಹೆಚ್ಚು ಪ್ರೇಕ್ಷಕರು ಕಟೀಲಲ್ಲಿ ಇರ್ತಿದ್ರು. ಒಳ್ಳೆಯ ಆಟ ಅಂತ. ಹಾಗಾಗಿ ಪೌರಾಣಿಕ ಪಾತ್ರಗಳನ್ನು ಅತಿ ಹೆಚ್ಚು ಕಂಡದ್ದು ಅವರದ್ದು. ಕರ್ನಾಟಕ ಮೇಳದಲ್ಲಿ ಆ ತುಳು ಪಾತ್ರಗಳನ್ನು ನಾನು ಕಂಡವ. ಆ ಚಂದ್ರಾವಳಿ ವಿಳಾಸದ ಒಂದು ಚಂದ್ರಾವಳಿ ಅವರದ್ದೊಂದು ಅತ್ಯಂತ ಒಂದು ಒಳ್ಳೆಯ ಒಂದು ಪಾತ್ರ. ಮೊದಲು ಚಂದ್ರಾವಳಿಗೆ ಎಷ್ಟು ಅಹಂಕಾರ ಇತ್ತು, ಅಹಂಕಾರ ಎಲ್ಲವನ್ನು ಬಿಟ್ಟು ಆ ಕೃಷ್ಣನಿಗೆ ಪ್ರಪತ್ತಿಯನ್ನು ಕಾಣುವಾಗ ಇಡೀ ಚಂದ್ರಾವಳಿಯೇ ಬೇರೆಯವರು, ಜನವೇ ಬೇರೆ. ಅಂತಹ ಒಂದು ವಿಶೇಷವಾದ ಕಲ್ಪನೆ ಆ ಮಾತಿನಲ್ಲಿ, ರಾಮದಾಸ್ ಸ್ವಾಮಿಗರಿರಲಿ ಅಥವಾ ಹೊರಗೊಪ್ಪನರಿರಲಿ, ಅವರೊಟ್ಟಿಗೆ ಮಾತಿನಲ್ಲಿ ಒಂದು ಒಡನಾಟದಲ್ಲಿ ಒಂದು ಪರಸ್ಪರ ಏನೋ ಮೊದಲು ಬಾಯ್ಪಾಠ ಕಲ್ತುಕೊಂಡು ಬಂದ ರೀತಿಯಲ್ಲಿ. ಬಾಯ್ಪಾಠ ಅಲ್ಲ ಅದು, ಒಂದೊಂದು ದಿವಸ ಬೇರೆ ಬೇರೆ, ನೋಡಿದವರಿಗೆ ಮಾತ್ರ ಅರ್ಥ ಆಗ್ತದೆ. ಆ ರೀತಿಯಲ್ಲಿ ಅವರ ಅರ್ಥ ಈ ಎಲ್ಲವನ್ನು ಆ ಪ್ರತ್ಯುತ್ಪನ್ನ ಮತಿತ್ವದ ಕೋಳ್ಳೂರು ರಾಮಚಂದ್ರಯ್ಯರಿಗೆ ನಾನು ಒಂದೇ ಹೇಳೋದು, ನಮಸ್ಕಾರ ಮಾತ್ರ. ಕೋಳ್ಳೂರು ರಾಮಚಂದ್ರಯ್ಯರಿಗೆ ಈಗ 90 ಹರೆಯ. ಒಬ್ಬ ಮೇರು ವ್ಯಕ್ತಿ ಅಷ್ಟು ಹರೆಯದಲ್ಲಿ ಈಗಲೂ ನಮ್ಮೊಂದಿಗಿದ್ದಾರೆ. ನಾವು ಒಳ್ಳೆಯವರಿಗೆ ಮಾತ್ರ ಆಶೀರ್ವಾದ ಮಾಡುವಂಥದ್ದು ವೈದಿಕ ಕ್ರಮ. ಹಾಗಾಗಿ ಶತಮಾನಂ ಭವತು ಅಂತ ಎಲ್ರಿಗೂ ಹೇಳುವುದಿಲ್ಲ. ಆ ಇವರಿಗೆ ಕೋಳ್ಳೂರು ರಾಮಚಂದ್ರಯ್ಯರಿಗೆ ಆರೋಗ್ಯಪೂರ್ಣವಾದಂತಹ ಶತಮಾನದ ಆಯುಸ್ಸನ್ನು ಭಗವಂತ ನಮ್ಮ ಕರುಣಿಸಲಿ. ಕಟೀಲಿನ ಆರಾಧ್ಯ ಮೂರ್ತಿಯಾದಂತಹ, ಯಕ್ಷಗಾನದ ಅಧಿದೇವತೆಯಾದಂತಹ ತಾಯಿ ಕಟೀಲೇಶ್ವರಿಯಾದಂತಹ ಭ್ರಮರಾಂಬಿಕೆ ಅವರನ್ನು ಹರಸಲಿ. ಎಲ್ಲ ಹಿಂದಿನ ನೆನಪು ಅವರಿಗೆ ಉಳಿಯಲಿ. ಆ ಮೂಲಕವಾಗಿ
ಅವರಿಂದ ಯಕ್ಷಗಾನದ ಸೇವೆ ಮನೆಯಲ್ಲೇ ಇದ್ದುಕೊಂಡು ಅನುಭವವನ್ನು ಹಂಚುವ ಮೂಲಕ ಲಭಿಸಲಿ ಅಂತ ನಾನು ನಮ್ಮ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ.